ಇವತ್ತು ಬೆಳಗ್ಗೆಯಿಂದ ಈಗಾಗಲೇ ಅನೇಕ ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇದೆ. ಅದು ಕೇವಲ ಚಿತ್ರದುರ್ಗದ ಮುರುಘಾಶ್ರೀಗಳ ಬಗ್ಗೆ. ಈಗಾಗಲೇ ನಿನ್ನೆ ರಾತ್ರಿ ಏನು ಮುರುಘಾಶ್ರೀಗಳು ಅರೆಸ್ಟ್ ಆದ್ರು, ಅವ್ರನ್ನ ತದನಂತರ ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡಿ ಏನು ಜಡ್ಜ್ ಮುಂದೆ ನಿಲ್ಲಿಸಿದ ನಂತರ ನಡೆದಂತಹ ಬೆಳವಣಿಗೆಗಳು ಬಹಳಷ್ಟು ಸ್ವಾರಸ್ಯಕರವಾದಂತಹ ಬೆಳವಣಿಗೆಗಳು ನಡೀತಾ ಹೋದವು. ಏನು ಇದರ ಹಿನ್ನೆಲೆ ನೋಡಕ್ ಹೋದ್ರೆ, ಆ ಏನು ಇಬ್ಬರು ಬಾಲಕಿಯರು ಮೈಸೂರಿನ ಒಡನಾಡಿ ಸಂಸ್ಥೆಗೆ ಹೋಗಿ ಏನು ತಮ್ಮ ಮನದಾಳದ ಮಾತುಗಳನ್ನ ಹೇಳಿ ಸ್ವಾಮೀಜಿಗಳ ವಿರುದ್ಧ ಏನು ಒಂದು ಕೇಸನ್ನ ದಾಖಲು ಮಾಡಿಸ್ತಾರೆ. ಈಗಾಗಲೇ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥ ಪರಶುರಾಮ್ ಅವರು ಕೂಡ ಮಾತನಾಡ್ತಾ ಹೇಳ್ತಾರೆ. ಒಂದು ದೊಡ್ಡ ಷಡ್ಯಂತ್ರವೇ ಕೂಡ ಇದರಿಂದ ನಡೆದಿದೆ. ಇಂತಹ ಚಿಕ್ಕ ಮಕ್ಕಳ ರಕ್ಷಣೆಗಾಗಿ ಯಾರು ನಿಲ್ಲಿಲ್ವಲ್ಲ ಅನ್ನೋ ಒಂದು ಬೇಸರದ ಸಂಗತಿಯನ್ನ ವ್ಯಕ್ತಪಡಿಸ್ತೇನೆ ಅನ್ನುವಂತಹ ಮಾತನ್ನು ಕೂಡ ಒಂದ್ ಕಡೆ ಒಡನಾಡಿ ಸಂಸ್ಥೆಯವರು ಹೇಳಿದ್ರೆ, ಇನ್ನೊಂದ್ ಕಡೆ ಗೃಹ ಸಚಿವರಾಗಿರ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಲಿ ಇನ್ನು ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಕೂಡ ಮಾತನಾಡಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಹೇಳಿದ್ರು, ಯಾವುದೇ ಕಾರಣಕ್ಕೂ ಅದಕ್ಕೆ ಪ್ರತಿಕ್ರಿಯೆ ನಾನು ಕೊಡೋಕೆ ಹೋಗುವುದಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಹೌದು, ಲೆಕ್ಕಾಚಾರ ನೋಡಕ್ ಹೋದ್ರೆ ಇಂತಹ ವಿಷಯಗಳ ಬಗ್ಗೆ ಚರ್ಚೆ ಮಾಡದೇ ಇರೋದೇ ಒಳಿತು ಎಂಬಂತೆ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಎಲ್ಲ ಒಂದ್ ಕಡೆ ಈ ರೀತಿ ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ಏನು ಕೇಸ್ ದಾಖಲಾಗ್ತವೆ, ಒಬ್ಬ ಜನಸಾಮಾನ್ಯ ಏನಾದ್ರೂ ಈ ಒಂದು ಕಾಯ್ದೆ ಅಡಿಯಲ್ಲಿ ಒಂದು ಕೇಸ್ಗೆ ಒಳಗಾಗೋದ್ರೆ ಕೇವಲ 24 ಗಂಟೆಗಳ ಒಳಗೆ ಅವರನ್ನ ಅರೆಸ್ಟ್ ಮಾಡಬೇಕನ್ನುವಂತ ಒಂದು ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ಇದೆ. ಆದ್ರೆ ಸ್ವಾಮೀಜಿಗಳ ವಿಚಾರದಲ್ಲಿ ಮಾತ್ರ ಅದು ಬಹಳ ಎಲ್ಲ ರೀತಿಯಿಂದ ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ಒಂದಷ್ಟು ಅಪಾಯಗಳನ್ನ ಎದುರಿಸಿ ಮತ್ತು ಅದರ ವಿಷಯಗಳನ್ನ ಇನ್ನಷ್ಟು ಅವಾಯ್ಡ್ ಮಾಡಬೇಕು, ಅದನ್ನ ಎಲ್ಲೋ ಒಂದ್ ಕಡೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸ್ವಾಮೀಜಿಗಳಿಗೆ ಒಂದಷ್ಟು ಅವಕಾಶಗಳನ್ನ ಮಾಡಿಕೊಡ್ಬೇಕು ಅನ್ನುವಂತ ಪ್ರಯತ್ನಗಳು ಕೂಡ ಎಲ್ಲ ಕೈಗಳಿಂದ ಕೂಡ ನಡೆಯಿತು. ಆದ್ರೆ ಕೊನೆಗೆ ಸ್ವಾಮೀಜಿಗಳೇ ಸ್ವತಃ ಸರೆಂಡರ್ ಆದ್ರು, ಕಾನೂನಿಗೆ ನಾನು ತಲೆ ಬಾಗ್ತೀನಿ ಅನ್ನುವಂತಹ ಮಾತನ್ನೇಳಿ ಈಗ ಕಾನೂನಿನ ನ್ಯಾಯಾಂಗ ಬಂಧನದಲ್ಲಿ ಸ್ವಾಮೀಜಿಗಳಿದ್ದಾರೆ. ಆದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಬೆಳಗ್ಗೆಯಿಂದ ಕೂಡ ಆರೋಗ್ಯ ಏರುಪೇರಾಗಿರುವುದು ಕೂಡ ಬಹಳ ವಿಷಾದಕರ ವಿಷಯ. ಇದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಪೊಲೀಸ್ ಇಲಾಖೆಯವರು ಅವರ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ವಹಿಸಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಆ ಒಂದು ಆರೋಗ್ಯ ಏರುಪೇರಾಗಿದ್ದನ್ನ ವೈದ್ಯರ ಬಳಿ ತೆಗೆದುಕೊಂಡು ಹೋಗಿದ್ದಾರೆ. ವೈದ್ಯರು ಕೂಡ ಇನ್ನೂ ಅವರನ್ನ ಏನು ಅವರಿಗೆ ಔಷಧಿಗಳನ್ನ ಕೊಟ್ಟು ಅವರನ್ನ ECG ಮಾಡಿಸೋದು ಮತ್ತೊಂದು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಮುರುಘಾಶ್ರೀ ಅಂದ್ರೆ ಮುರುಘಾಮಠ, ಚಿತ್ರದುರ್ಗದ ಮುರುಘಾಮಠ ಅಂದ್ರೆ ಸಾಕು, ಇಡೀ ದೇಶವೇ ತಿರುಗಿ ನೋಡ್ತಾ ಇತ್ತು. ಇತ್ತೀಚೆಗೆ ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿ ಕೂಡ ಬಂದು ಅಲ್ಲಿ ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ಹೋಗಿದ್ರು. ಯಾವುದೋ ತಾರತಮ್ಯ ಅಥವಾ ರಾಜಕೀಯ ಬೆಳವಣಿಗೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಅತ್ಯಂತ ಪ್ರಭಾವಿ ಮಠ, ಇಡೀ ರಾಜ್ಯ ಹಾಗೂ ದೇಶವೇ ತಿರುಗಿ ನೋಡುವಂತಹ ಒಂದು ಮಠದ ಅಂತರಾಳದಿಂದ ಇಂತಹ ಒಂದು ಕೇಸ್ ದಾಖಲಾದಾಗ ಎಲ್ಲೋ ಒಂದ್ ಕಡೆ ಮಠಕ್ಕೂ ಕೂಡ ಅಗೌರವ ಆಗತ್ತೆ, ಎಲ್ಲೋ ಒಂದ್ ಕಡೆ ಮಠದ ಭಕ್ತರ ಮನಸ್ಸಲ್ಲಿ ಕೂಡ ನೋವು ಉಂಟಾಗುತ್ತೆ ಅನ್ನೋ ಮಾತು ಎಲ್ಲೆಡೆ ಈಗ ಚರ್ಚೆ ಆಗ್ತಾ ಇದೆ. ಅದೇನೇ ಇರಲಿ, ಆ ಮಕ್ಕಳಿಗೆ ನ್ಯಾಯವನ್ನ ಒದಗಿಸಿಕೊಡುವಂತಹ ಒಡನಾಡಿ ಸಂಸ್ಥೆ ತನ್ನ ಕಾರ್ಯವನ್ನ ಇನ್ನೂ ಕಾನೂನಾತ್ಮಕವಾಗಿ ಮಾಡಬೇಕು. ಇನ್ನೊಂದ್ ಕಡೆ ಮುರುಘಾಶ್ರೀ ಅವರ ಮೇಲೆ ಬಂದಿರತಕ್ಕಂತ ಆರೋಪ ಅವರು ಕಾನೂನಿನ ಪ್ರಕಾರ ಅವರು ಹೋರಾಡೋದಕ್ಕೆ ಮುಂದಾಗಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಮತ್ತೆ ಇನ್ನೊಂದು ವಿಷಯದ ಚರ್ಚೆಯೊಂದಿಗೆ ನಾನು